ಕೋಲಾರ ಜಿಲ್ಲೆಯಲ್ಲಿ ಪಂಚರತ್ನ ಯಾತ್ರೆ ಮುಂದುವರೆದಿದೆ. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವರನ್ನೇ ಕೇಳೋಣ, ಪಂಚರತ್ನ ಯಾತ್ರೆಗೆ ಸಿಕ್ಕಿದಂಥ ಪ್ರತಿಕ್ರಿಯೆ ಯಾವ ರೀತಿ ಸಿಕ್ಕಿದೆ ಅಂತೇಳಿ. ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಿದೆ ಈಗ ಕೋಲಾರ ಜಿಲ್ಲೆ ಮೊದಲಿಂದಲೂ ಜನತಾದಳದ ಭದ್ರಕೋಟೆನೇ, ಜನತೆ ನಮ್ಮ ಪರವಾಗಿದ್ದಾರೆ. ಆದರೆ ನಮ್ಮಲ್ಲೇ ಕೆಲವು ದೋಷಗಳಿಂದ ಕಳೆದ ಹಲವಾರು ಚುನಾವಣೆಗಳಲ್ಲಿ ಹಿನ್ನಡೆ ಆಗಿರತಕ್ಕಂಥದ್ದೇನಿದೆ, ಈಗ ನಾವು ಕಳೆದ 3 ದಿನಗಳಿಂದ ಜನತೆಯ ಒಂದು ಧ್ವನಿಗೆಯನ್ನು ಕೇಳ್ತಾ ಇದ್ದೇನೆ. ರೈತರು, ವಿಶೇಷವಾಗಿ ರೈತರು ಯುವಕರ ಧ್ವನಿ ಈ ಬಾರಿ JDS ಪಕ್ಷಕ್ಕೆ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ 6 ಸ್ಥಾನದಲ್ಲಿ ಕನಿಷ್ಠ 5 ಸ್ಥಾನಗಳನ್ನಾದರೂ ನಿಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತೀವಿ ಅಂತಕ್ಕಂಥ ಕೂಗು ನಾನು ಕೇಳ್ತಾ ಇದ್ದೇನೆ ಜನರಿಂದ. 2017 ಉತ್ತರ ಕರ್ನಾಟಕದಲ್ಲಿ ಪ್ರಭಾವ ಬೀಳೋದಕ್ಕೋಸ್ಕರ ತಾವು ಮನೆ ಮಾಡಿದ್ರಿ, ಆ ನಂತರ ಒಂದೇ ವರ್ಷದಲ್ಲಿ CM ಆದ ನಂತರ ಒಂದೇ ವರ್ಷದಲ್ಲಿ ಮನೆ ಕೂಡ ತೆರವು ಮಾಡಿದ್ರಿ, ಈ ಸರಿ ಅದೇ ಪರಿಸ್ಥಿತಿ ಏನಾದ್ರು ಉಂಟಾ? ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ 1 ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಇಲ್ಲ, ನಾನು ಆ ಭಾಗದಲ್ಲಿ ಮನೆ ಮಾಡಬೇಕು ಅಂತಕ್ಕಂಥದ್ದೇನು ಇರಲಿಲ್ಲ. ಏಕೆಂದರೆ ಯಾವುದೇ ರಾಜಕಾರಣಿಗಳೇನು ಎಲ್ಲ ಜಿಲ್ಲೆಗಳಲ್ಲೂ ಮನೆ ಮಾಡಿದ್ದಾರಾ? ಇಲ್ಲಿ ಪ್ರಶ್ನೆ ನಮ್ಮ ಪಕ್ಷದ ಅವತ್ತಿದ್ದಂಥ ಮುಖಂಡರುಗಳ ಒತ್ತಾಯಕ್ಕೆ ನಾನು ಗೌರವ ಕೊಟ್ಟೆ. ಆದರೆ ಮನೆ ಮಾಡಿದ ನಂತರವೂ ಅಲ್ಲೇನು ನನಗೇನು ದೊಡ್ಡ ಮಟ್ಟದ ಫಲಿತಾಂಶಗಳು ಏನು ಬರಲಿಲ್ಲ. ಈಗ ಅಲ್ಲಿಯ ಮನೆ ಮಾಡಿ ನಾನು ರಾಜ್ಯದ ಉದ್ದಗಲಕ್ಕೂ ಪ್ರವಾಸ ಮಾಡಬೇಕಾದ್ರೆ ನೇರವಾಗಿ ಜನಗಳನ್ನ ಸಂಪರ್ಕ ಮಾಡೋದು ಅಲ್ಲಿ ದುಸ್ತರವಾಗೇ ಇತ್ತು. ಅದರ ಅನುಭವದ ಆಧಾರದ ಮೇಲೇ ಅದರ ಅವಶ್ಯಕತೆ ಇಲ್ಲ, ಅನಿವಾರ್ಯತೆ ಇಲ್ಲ ಅಂತಕ್ಕಂಥ ತೀರ್ಮಾನ ಮಾಡಿದೆ. ಈ ಸರಿ ಅಭ್ಯರ್ಥಿಗಳಾಗೋರ ಹತ್ರ ಪ್ರಮಾಣವಚನ ಮಾಡಿಸ್ತೀನಿ, ಯಾವುದೇ ಕಾರಣಕ್ಕೂ ಪಕ್ಷ ಬಿಟ್ಟು ಹೋಗಲ್ಲ ಅಂತ ಪ್ರಮಾಣವಚನ ಮಾಡಿಸ್ತೀನಿ ಅನ್ನೋಂಥದ್ದು ಒಂದು ಮಾತಿದೆ, ಅದು ಯಾವಾಗ? ಈಗಲೂ ಒಂದು ಪ್ರಶಸ್ತವಾದಂಥ ದಿನಕ್ಕೆ ನಿಗದಿ ಮಾಡಲಿಕ್ಕೆ ಹೇಳಿದ್ದೇನೆ. ಸದ್ಯದಲ್ಲೇ ಇನ್ನೊಂದು ಕೆಲವೇ ದಿನಗಳಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಎಲ್ಲ ಅಭ್ಯರ್ಥಿಗಳನ್ನು ಕರೆದು ಆ ಕಾರ್ಯಕ್ರಮವನ್ನು ರೂಪಿಸ್ತೀವಿ. ಪಕ್ಷ ಬಿಟ್ಟೋಗೋದಿಲ್ಲ ಅಂತೇಳಿ ಪ್ರಮಾಣ ಮಾಡಿಸ್ತೀರಿ, ಆದರೆ ಈ ಅಕಸ್ಮಾತ್ ಈ ಸರಿ ಏನೋ ಚುನಾವಣೆಯಲ್ಲಿ ಪಕ್ಷ ಏನಾದ್ರು ಕಡಿಮೆ ಸೀಟ್ ತೊಗೊಂಡ್ರೆ ಹೊಂದಾಣಿಕೆ ಮಾಡ್ಕೊಳ್ತೀರಿ ಇಲ್ಲ ಅನ್ನೋದ್ರ ಬಗ್ಗೆ ತಾವು ಪ್ರಮಾಣ ವಚನ ಮಾಡೋದು? ಈ ಬಾರಿ ನಾವು 123 ಹೆಚ್ಚಿನ ಸ್ಥಾನ ಗೆದ್ದಾಗ ನಮ್ಮ ಪಕ್ಷದಿಂದ ಹೋಗ್ತಕ್ಕಂಥ ಪರಿಸ್ಥಿತಿ ಉದ್ಭವೇ ಆಗೋದಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಅದರಿಂದ ನನಗೆ ನಂಬಿಕೆ ಇದೆ, ಅಚಲವಾದ ನಂಬಿಕೆ, ಈ ಬಾರಿ ಸ್ವತಂತ್ರವಾದ ಸರ್ಕಾರದ ಮಾಡಲಿಕ್ಕೆ ಜನತೆ ಆಶೀರ್ವಾದ ಮಾಡ್ತಾರೆ. ಸಿದ್ದರಾಮಯ್ಯನವರು ಎಲ್ಲೇ ನಿಂತರೂ ಸೋಲಿಸಬೇಕು ಅನ್ನೋಂಥ ಒಂದು ಹಠ? ನಾನು ಆ ರೀತಿ ಎಲ್ಲೂ ಸಹ ಹೇಳಿಲ್ಲ, ಈಗಲೂ ಸಹ ಹೇಳಲ್ಲ. ನಾನು ಯಾತಕ್ಕೆ ಸೋಲಿಸ್ತಕ್ಕಂಥ ಹಠ ನನಗೆ? ಅದರಿಂದ ನನಗೆ ಸಿಗ್ತಕ್ಕಂಥದ್ದೇನು? ನಾನು ಸಿದ್ದರಾಮಯ್ಯನವರೇ ಆಗಲಿ, ಯಾವುದೇ ಅಭ್ಯರ್ಥಿಗಳಾಗಲಿ, ನಮ್ಮ ಎದುರಾಳಿಗಳು ನಿಂತಾಗ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ತಕ್ಕಂಥದ್ದಕ್ಕೆ ಶ್ರಮ ಆಗ್ತಕ್ಕಂಥದ್ದು ನನ್ನ ಕರ್ತವ್ಯ, ಆ ಕರ್ತವ್ಯ ನಿರ್ವಹಣೆ ಮಾಡ್ತೀನಿ ಅಂತ ಹೇಳಿದ್ದೇನೆ. ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ 1 ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.